ಸರ್ಕಾರದ ಮಾರ್ಗಸೂಚಿಯಲ್ಲಿ ಇರತಕ್ಕಂತ ಖಂಡಿಕೆ ಸಿ ಮತ್ತು ಮನೆ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ನಾವು ನಾಳೆ ಬಸ್ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದು ಜಿಲ್ಲೆ ಮತ್ತು ಜಿಲ್ಲೆ ಹೊರಗಡೆ ಮತ್ತು ಅಂತಾರಾಜ್ಯ ಒಳಗೇನು ಮಾಡಬೇಕು ಅಂತ ಹೇಳ್ಕೊಂಡು ನಮಗೆ ಕೇಂದ್ರ ಕಚೇರಿಯಿಂದನೂ ನಮಗೆ ಒಂದು ಮಾರ್ಗದರ್ಶನ ಬಂದಿದೆ ನಮ್ಮ ಎಲ್ಲ ಚಾಲಕ ಮತ್ತು ನಿರ್ವಾಹಕರಿಗೆಲ್ಲರಿಗೂ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂಥೇಳಿ ಈಗಲೇ ಎಲ್ಲರೂ ಬಂದು ತಮ್ಮ ಬಸ್ಸುಗಳನ್ನು ಅಲಂಕಾರ ಮಾಡ್ಕೊಳ್ಳೋದು ಮತ್ತು ತೊಳೆದೆಲ್ಲ ಇದನ್ನು ಮಾಡೋದು ಮಾಡ್ತಾ ಇದ್ದಾರೆ ಅಂದರೆ ಸಿದ್ಧತೆಯಲ್ಲಿದ್ದಾರೆ ನಾಳೆ ಬೆಳಗ್ಗೆ ಬಸ್ ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರದ ಮಾರ್ಗಸೂಚಿಯಲ್ಲಿ ಶೇಕಡ 50% ಪ್ರಯಾಣಿಕರು ಮಾತ್ರ ಪ್ರಯಾಣಿಸಬೇಕಂತ ಇರೋದರಿಂದ ನಾವು ಸೀಟಿಗೆಲ್ಲ ಮಾರ್ಕ್ ಮಾಡಿದ್ವಿ 3 ಸೀಟರಲ್ಲಿ ಇಬ್ಬರು ಕೂತ್ಕೋಬೇಕು 2 ಸೀಟರಲ್ಲಿ ಒಬ್ಬರು ಕೂತ್ಕೋಬೇಕಂಥೇಳಿ ಆಮೇಲೆ ನಂದೊಂದು ಮನವಿ ಏನಂತಂದರೆ ಪ್ರಯಾಣಿಕರೆಲ್ಲರೂ ಮಾಸ್ಕ್ ಧರಿಸೇ ಬಸ್ಸಲ್ಲಿ ಹತ್ತಬೇಕು ಯಾಕಂತಂದರೆ ಈ ಮಾರ್ಗಸೂಚಿಯನ್ನು ಪಾಲನೆ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಎಷ್ಟಿದೆಯೋ ಅದಷ್ಟೇ ಜವಾಬ್ದಾರಿ ಪ್ರಯಾಣಿಕರ ಮೇಲೆ ಇರ್ತೈತಿ ಅನಿವಾರ್ಯ ಸಂದರ್ಭದಲ್ಲಿ ಅವರೇನಾದರೂ ಮಾಸ್ಕ್ ಮರ್ತು ಬಂದರೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲೂ ಸಹಿತ ಮಾಸ್ಕ್ ಮಾರಲಿಕ್ಕೆ ವ್ಯವಸ್ಥೆ ಇದೆ ಅವ್ರು ಅಲ್ಲಿನೂ ಖರೀದಿ ಮಾಡ್ಕೊಂಬರ್ಬೋದು ಒಂದು ವೇಳೆ ಮಾಸ್ಕ್ ಇಲ್ಲದೇ ಬಸ್ ಹತ್ತಿದರೆ ನಮ್ಮವ್ರು ಟಿಕೆಟ್ ಕೊಡೋದಲ್ಲ ಆವಾಗ ಪ್ರಯಾಣಿಕರು ದಯವಿಟ್ಟು ಯಾರು ನಾನು ಮಾಸ್ಕ್ ಬಿಟ್ಟು ಬಂದೀನಿ ನನಗೆ ಒಬ್ಬಗೆ ಬಿಡು ಇದೊಂದು ಸಲ ಬಿಡು ಅನ್ನೋದು ಅಥವಾ ಹೆಣ್ಮಕ್ಳು ಸೀರೆ ಸರಕು ತೊಗೊಂಡು ಮುಖ ಕಟ್ಕೊಳ್ಳೋದು ಆಮೇಲೆ ಗಂಡ್ಮಕ್ಳು ಟಾವೆಲ್ ಕಟ್ಕೊಳ್ಳೋದು ಖರ್ಚಿಪ್ ಕಟ್ಕೊಳ್ಳೋದು ಮಾಡಬಾರ್ದು ಯಾಕಂತಂದರೆ ಇದು ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ನಾವು ಹೇಳ್ತಿರೋದು ನಮ್ಮ ಚಾಲಕ ಮತ್ತು ನಿರ್ವಾಹಕರಿಗೆ ನಾವು ಸ್ಯಾನಿಟೈಸರು ಮತ್ತು ಅವರಿಗೆ ಮಾಸ್ಕ್ಗಳಿಗೆಲ್ಲನೂ ಕೊಟ್ಟಿದ್ದೀವಿ ಹೀಗಾಗಿ ನಾಳೆ ಸರ್ಕಾರದ ಒಂದು ಆದೇಶದ ಪ್ರಕಾರ ನಾವು ಬಸ್ ಕಾರ್ಯಾಚರಣೆ ಮಾಡ್ತೀವಿ ಬೆಳಗ್ಗೆ 6 ಗಂಟೆಯಿಂದ ಚಾಲು ಮಾಡ್ತೀವಿ ಕಂಟಿನ್ಯೂ ರೀ ಬೆಳಗ್ಗೆ 6 ಗಂಟೆಯಿಂದ ಯಥಾಸ್ಥಿತಿಯಲ್ಲಿ ಮೊದಲು ಹೆಂಗಿತ್ತು ಆ ರೀತಿ ನಾವು ಬಸ್ ಕಾರ್ಯಾಚರಣೆ ಮಾಡ್ತೀವಿ ಹಾಂ ಟೋಟಲ್ ಬಸ್ ಎಲ್ಲ ಜಿಲ್ಲಾ ಹೊರಗಡೆ ಜಿಲ್ಲಾ ಒಳಗಡೆ ಅಂತಾರಾಜ್ಯ ಆಗ್ತೈತಿ ನಾಳೆ ಒಂದು ದಿನ ಸಂಪೂರ್ಣ ಆಗಲಿಕ್ಕಿಲ್ಲ ಯಾಕಂದ್ರೆ ನಮ್ಮ ಸಿಬ್ಬಂದಿಗಳು ಬರ್ತಾರಲ್ಲ ರೀ ಅವ್ರು ಎಷ್ಟು ಬರ್ತಾರೆ ಅದ್ರ ಮೇಲೆ ನಮ್ಮ ಪ್ರಾರಂಭ ಆಗ್ತದೆ ಮೊದಲು ಇತ್ತಲ್ಲ ರೀ ಮೊದಲು ಯಾವ ರೀತಿ ಕಾರ್ಯಾಚರಣೆ ಇತ್ತು ಅದೇ ಥರ ಹುಬ್ಬಳ್ಳಿ ಬಾಗಲಕೋಟೆ ಆಮೇಲೆ ಬೆಳಗಾವಿ ಗುಲ್ಬರ್ಗ ಎಲ್ಲ ಕಡೆ ಹೋಗ್ತಾವೆ ಮಹಾರಾಷ್ಟ್ರ ಬೆಂಗಳೂರು ಎಲ್ಲ ಕಡೆ ಲೋಕಲ್ ಬಸ್ಸು ಚಲೋ ಆಗ್ತವೆ ಎಲ್ಲ ಕಡೆ ಹೋಗ್ತಾವೆ